ನಾವು ಕೆಲಸವನ್ನು ಮಾಡ್ತೀವಿ. ಮುಂಬೈ ಕರ್ನಾಟಕ ಹೆಸರು ಬದಲಾವಣೆ ಬಗ್ಗೆ ಗದಗದಲ್ಲಿ ಮಾತನಾಡಿದ ಸಚಿವ ಸಿಸಿ ಪಾಟೀಲ್, ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮ ನಮ್ಮ ಹೆಮ್ಮೆಯ ಪ್ರತೀಕ, ಹೀಗಾಗಿ ಸಿಎಂ ಬೊಮ್ಮಾಯಿ ನೇತೃತ್ವದ ಸಚಿವ ಸಂಪುಟದಲ್ಲಿ ಕಿತ್ತೂರು ಕರ್ನಾಟಕ ಘೋಷಣೆಯ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂದರು. ಏನು ಮಹದಾಯಿ ವಿಷಯವಾಗಿ ಮಾತನಾಡಿದ ಸಚಿವರು, ಯೋಜನೆ ಜಾರಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ, ಆದರೆ ಕೋರ್ಟ್ನಲ್ಲಿ ಇರೋದ್ರಿಂದ ತಡವಾಗ್ತಾ ಇದೆ ಅಂತ ಹೇಳಿದರು. ಇನ್ನು ಮೇಲೆ ಮುಂಬೈ ಕರ್ನಾಟಕದ ಬದಲು ಈ ಭಾಗ ಸ್ವತಂತ್ರ ಹೋರಾಟಗಾರ್ತಿ ಮತ್ತು ನಮ್ಮೆಲ್ಲರ ಒಂದು ಹೆಮ್ಮೆಯ ಪ್ರತೀಕವಾದಂಥ ರಾಣಿ ಚೆನ್ನಮ್ಮನ ಕರ್ಮಭೂಮಿಯಾದಂಥ ಕಿತ್ತೂರು ಕರ್ನಾಟಕ ಎಂಬ ಹೆಸರಿನಿಂದ ಚಾಲ್ತಿಯಲ್ಲಿ ಬರ್ತದೆ. ಮಾದಾಯಿಯನ್ನು ಪೂರ್ಣಗೊಳಿಸುವಂಥದ್ದು, ಮಾದಾಯಿ ನೀರು ಮಲಪ್ರಭಾ ನದಿಗೆ ತರ್ತಕ್ಕಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷ ತನ್ನ ಪ್ರಬುದ್ಧತೆಯಿಂದ ಕೆಲಸ ಮಾಡ್ತದೆ. ಅದರಲ್ಲಿ ನಾವು ಯಶಸ್ವಿಯಾಗಿ